ಸರ್ಕಾರಗಳಿಗೆ, ರೈತ ವಿರೋಧಿ ಸರ್ಕಾರಗಳಿಗೆ, ರೈತ ವಿರೋಧಿ ಸುಗ್ರೀವಾಜ್ಞೆಗೆ, ಹಳ್ಳಿಗಳನ್ನು ನಾಶ ಮಾಡಲು ಹೊರಟಿರುವ ಸರ್ಕಾರಕ್ಕೆ, ಕಾರ್ಪೊರೇಟ್ ಕಂಪನಿಗಳಿಗೆ ಅಡಾಯಿಕ್ಕಲು ಹೊರಟಿರುವ ನರೇಂದ್ರ ಮೋದಿಗೆ ದಿನ ನಮ್ಮ ಕಾರ್ಯಕ್ರಮ ಗಾಂಧಿ ಪ್ರತಿಯ ಮುಂಭಾಗದಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ನಮನವನ್ನು ಸಲ್ಲಿಸಿ ಇವತ್ತು ಬೆಳಿಗ್ಗೆಯಿಂದ ಸಂಜೆ 6 ಗಂಟೆವರೆಗೆ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೀವಿ. ಭಾರತ ಸರ್ಕಾರ ಏನು ರೈತ ವಿರುದ್ಧವಾದಂಥ ಕಾನೂನುಗಳನ್ನು ಜಾರಿಗೆ ತಂತು ಅದು ರೈತರಿಗೆ ಮಾರಕ ಮತ್ತು ಹಳ್ಳಿಗಳ ವಿರೋಧಿ. ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯ ಕೆಳಗಡೆ ಗ್ರಾಮ ಭಾರತ ಅಂತ ಏನು ಕನಸನ್ನು ಕಂಡಿದ್ರು, ಇದುವರೆಗೆ ಆಡಳಿತ ಮಾಡಿದ ಎಲ್ಲರೂ ಕೂಡ ಗ್ರಾಮ ಭಾರತಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿ ಇವತ್ತು ಗ್ರಾಮೀಣ ಜನರ ಬದುಕಿಗೆ ಆತಂಕವನ್ನು ಸೃಷ್ಟಿ ಮಾಡಿದ್ದಾರೆ. ಅದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿಯವರ ಆಡಳಿತ ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪನಿಗಳು, ಬಹುರಾಷ್ಟ್ರೀಯ ಕಂಪನಿಗಳ ಬಂಡವಾಳಸ್ಥರಿಗೆ ದೇಶದ ಕೃಷಿ ಕ್ಷೇತ್ರವನ್ನು ಕಾನೂನು ಮಾರ್ಗದಲ್ಲಿ ವರ್ಗಾಯಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಮೂಲಕ ಗ್ರಾಮೀಣ ಭಾರತದ ಸಂಸ್ಕೃತಿ, ಗ್ರಾಮೀಣ ಭಾರತದ ಬದುಕು, ಗ್ರಾಮೀಣ ಭಾರತದ ಎಲ್ಲ ಕಾರ್ಯಕ್ರಮಗಳು ಮಹಾತ್ಮ ಗಾಂಧೀಜಿಯವರ ಕನಸು ಕಳೆದೋಗುವ ದಿಕ್ಕಿನಲ್ಲಿ ಕೆಲಸ ನಡೆದಿದೆ. ಆ ಕಾರಣಕ್ಕೆ ನಮ್ಮ ಹಳ್ಳಿಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ, ನಮ್ಮ ಭೂಮಿಯನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ, ನಮ್ಮ ಮಾರುಕಟ್ಟೆಯನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ, ನಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ನಾವು ಸ್ವತಂತ್ರರಾಗಿ ಈ ದೇಶವನ್ನು ವಿದೇಶಿ ಕಂಪನಿಗಳಿಗೆ ಏನು ಮಾರಾಟ ಮಾಡಲಿಕ್ಕೆ ಹೊರಟಿದೆ ಸರ್ಕಾರ, ಇದನ್ನು ಖಂಡನೆ ಮಾಡಿ. ನಿನ್ನೆ ಕರ್ನಾಟಕ ಸರ್ಕಾರ ಏನು ಸಚಿವ ಸಂಪುಟದ ಸಭೆಯಲ್ಲಿ ಏನು ಸುಗ್ರೀವಾಜ್ಞೆಯನ್ನು ವಿಧಾನಸಭೆಯಲ್ಲಿ ಮಂಡನೆ ಮಾಡಿ ಬಹುಮತವನ್ನು ತಗೊಂಡ್ರು, ವಿಧಾನ ಪರಿಷತ್ತಿನಲ್ಲಿ ಬಹುಮತ ಸಿಕ್ಕದ ಕಾರಣಕ್ಕೆ ಸುಗ್ರೀವಾಜ್ಞೆ ಬಿದ್ದೋಗುತ್ತೆ. ಈಗಾಗಲೇ 4 ತಿಂಗಳಾಯ್ತು, ಇನ್ನೆರಡು ತಿಂಗಳೊಳಗಡೆ ಅದು ಬಿದ್ದೋಗುತ್ತೆ. ಆ ಕಾರಣಕ್ಕೆ ನಿನ್ನೆ ನಡೆದಂಥ ಏನು ಸಚಿವ ಸಂಪುಟದ ಸಭೆಯಲ್ಲಿ ಮತ್ತೆ ಸುಗ್ರೀವಾಜ್ಞೆಯನ್ನು ಜಾರಿಗೊಳಿಸಿರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವದ ಅಪಹಾಸ್ಯವಾಗಿದೆ. ಇಂಥ ಒಂದು ಜನವಿರೋಧಿ, ರೈತ ವಿರೋಧಿ, ಏನು ಕಾರ್ಮಿಕ ವಿರೋಧಿ ಮತ್ತು ಏನು ಜನತಂತ್ರ ವಿರೋಧಿ ಸರ್ಕಾರಗಳ ನಡೆಯನ್ನು ಖಂಡನೆ ಮಾಡಿ ಇಂಥ ಸರ್ಕಾರಗಳ ನೀತಿಯನ್ನು ನಾವು ವಿರೋಧ ಮಾಡಲಿಕ್ಕೆ ಮಹಾತ್ಮ ಗಾಂಧೀಜಿಯವರ ಮುಂಭಾಗದಲ್ಲಿ ನಾವು ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಮಾನ ಮರ್ಯಾದೆ ಇದ್ದರೆ ಯಡಿಯೂರಪ್ಪನವ್ರ ಸರ್ಕಾರಕ್ಕೆ ಇದನ್ನು ತಕ್ಷಣ ಕೈ ಬಿಡಬೇಕು. ನಾವು ರೈತರ ಮಕ್ಕಳು ಅಂತ ಹೇಳಿದ್ದಕ್ಕೆ ಕೈ ಬಿಡಬೇಕು. ನಮ್ಮದು ರೈತರ ಪರ ಸರ್ಕಾರ ಅಂದಿದ್ದಕ್ಕೆ ಕೈ ಬಿಡಬೇಕು. ರೈತರ ಮೇಲೆ ಪ್ರಮಾಣ ವಚನ ಮಾಡಿದ್ದಕ್ಕೆ ಕೈ ಬಿಡಬೇಕು. ನಾನು ಹಳ್ಳಿಯಿಂದ ಬಂದವನು, ಹುಟ್ಟಿದವನು, ಬೆಳೆದವನು, ಅಲ್ಲೇ ಸಾಯ್ತೀನಿ ಅನ್ನೋದಕ್ಕೆ ಕೈ ಬಿಡಬೇಕು. ಇಲ್ಲದೇ ಇದ್ದರೆ ಜನ ನಿಮ್ಮನ್ನು ವಜಾ ಮಾಡ್ತಾರೆ ಅನ್ನುವಂಥ ಸಂದೇಶವನ್ನು ಕಳಿಸ್ಲಿಕ್ಕೆ ಈ ಸತ್ಯಾಗ್ರಹ ಪ್ರಾರಂಭ ಆಗಿದೆ. ನಮಸ್ಕಾರ.